ಎಲ್ಲರಿಗೂ ಜೈ ಜಿನೇಂದ್ರ. ಪ್ರತಿ ವರ್ಷ ನಾವು ಕಾತರದಿಂದ ಕಾಯ್ತಿರ್ತೀವಿ ಅನಿತಮ್ಮನವರ ಪರಿಕಲ್ಪನೆಯಂತೆ ಜಿನಭಜನೆ ಡಿಸ್ಟ್ರಿಕ್ಟ್ ಲೆವೆಲೆಲ್ಲ ಮುಗಿಸಿ ಒಂದು ಸೆಮಿ ಫೈನಲ್ ಫೈನಲ್ ಹಂತವನ್ನು ನಾವು ಕಾತರದಿಂದ ಕಾಯ್ತಾ ಇದ್ದೀವಿ. ಕ್ಷಣಗಣನೆ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಮನೇಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಗೊತ್ತು. ಇದರ ಮಧ್ಯೆ ಒಂದು ಪ್ರತಿ ವರ್ಷವೂ ಒಂದು ವಿಭಿನ್ನವಾದಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ತಮ್ಮ ಮುಂದೆ ಬರ್ತೀವಿ. ಅದೇ ಒಂದು ಕಲ್ಪನೆಯ ಈ ವರ್ಷವೂ ಸಹ ಸೆಮಿಫೈನಲ್ಸ್ ಫೈನಲ್ಸ್ ತುಂಬ ವಿಭಿನ್ನತೆಯನ್ನು ಒಳಗೊಂಡಿರುತ್ತೆ. ಈ ವಿಭಿನ್ನತೆಯಲ್ಲಿ ಒಂದಾದಂತಹ ದೇವಶಾಸ್ತ್ರ ಗುರು, ಇದನ್ನು ಈ ಪೂಜೆಯ ಮೂಲಕ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಅದು ಶಾಸ್ತ್ರೋಕ್ತವಾಗಿ ದೇವ ಪೂಜೆಯಲ್ಲಿ ಅಷ್ಟಮಹಾಪ್ರಾತಿಹಾರ್ಯದ 8 ಪೂಜೆಗಳು ಭಜನೆಯ ಮೂಲಕ ಅದನ್ನು ಎಕ್ಸ್ಪ್ಲನೇಷನ್ನಿನ ಮೂಲಕ ತಮ್ಮ ಮುಂದೆ ಹೊಸ ಪ್ರಯತ್ನವನ್ನು ನಾವು ತರ್ತಾ ಇದ್ದೀವಿ. ಅದಾದ ನಂತರ ಕಾಂಪಿಟೇಷನ್ ಶುರು. ಕಾಂಪಿಟೇಷನ್ ಶುರು ಆಗೋಕ್ಕಿಂತ ಮುಂಚೆ ಇನ್ನೆಲ್ಲ ಏನೇನಿದೆ ಅಂತ ಇಷ್ಟರಲ್ಲೇ ನೀವು ತಿಳ್ಕೊಳ್ತೀರಾ. ಇನ್ನೂ ಮುಂದೆ ಏನೇನಿದೆ ಅನ್ನೋದನ್ನು ಪ್ರತಿ ವಿಡಿಯೋ ಅಲ್ಲಿ ನೀವು ಎಕ್ಸೈಟ್ಮೆಂಟಾಗಿ ಕೇಳ್ತಾ ಇರ್ತೀರಾ. ಓಕೆ, ನಾನು ಅವತ್ತು ಬರ್ತೀನಿ, ನೀವು ಅವತ್ತು ಇರ್ತೀರಾ ಅಂದ್ಕೊಳ್ತೀನಿ. ಎಲ್ಲರೂ ಹೊಸ ವರ್ಷವನ್ನು ಭಜನೆಯ ಮೂಲಕವೇ ಒಂದು ಹೊಸ ರೀತಿಯ ವಿಭಿನ್ನತೆಯ ಒಳಗೊಂಡಂತಹ ಭಜನೆಯೊಂದಿಗೆ ಶುರು ಮಾಡೋಣ. ನಾನು ಬರ್ತೀನಿ, ನೀವು ಬರ್ತೀರಾ ತಾನೇ?